ದೇವರ ಮಕ್ಕಳೇ, ರಾಜಾದಿರಾಜನಾದ ಘನ ದೇವರ ಪುತ್ರನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಜೀವ ನೀಡುವ ರಕ್ಷಣೆ ನೀಡುವ ದೇವರ ವಾಕ್ಯ ಭಾಗಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೇರೆ, ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗದ ಅಂಶ ಪ್ರೇರೆ ಪವಿತ್ರ ಗ್ರಂಥ ಸತ್ಯವೇದದಿಂದ ಪವಿತ್ರ ಗ್ರಂಥವಾದ ಸತ್ಯವೇದ ಬೈಬಲನ್ನು ಧ್ಯಾನಿಸುವುದು ಅಥವಾ ಓದುವುದು ಹೇಗೆ ಎನ್ನುವಂಥದ್ದು. ಸತ್ಯವೇದವನ್ನು ಓದುವುದರ ಬಗ್ಗೆ, ಧ್ಯಾನಿಸುವುದರ ಬಗ್ಗೆ ಪ್ರೇರೆ. ಇದಕ್ಕೆ ಮೊದಲು ನಾವು ದೇವರ ಸಹಾಯಕ್ಕಾಗಿ, ಶಕ್ತಿಗಾಗಿ, ಜ್ಞಾನಕ್ಕಾಗಿ, ವಿಶ್ವಾಸಕ್ಕಾಗಿ ಪ್ರಾರ್ಥಿಸಿ ಬೇಡಿಕೊಳ್ಳೋಣ. ಪ್ರೇರೆ ಅರ್ಥ ಮಾಡಿಕೊಳ್ಳಲು ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ರಾಜಾದಿರಾಜನೇ, ಪ್ರಭುಗಳ ಪ್ರಭುವೇ, ಸ್ವಾಮಿ, ಸತ್ಯವೇದ ಪವಿತ್ರ ಗ್ರಂಥ ಬೈಬಲನ್ನು ದೇವರೇ ನಿಮ್ಮ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ರಚಿತವಾದ ಗ್ರಂಥವನ್ನು ನಾವು ಓದಿ ಧ್ಯಾನಿಸುವುದರ ಬಗ್ಗೆ ಈ ವಾಕ್ಯ ಭಾಗದಲ್ಲಿ ಕೇಳಲು ಹೋಗುತ್ತಿದ್ದೇವೆ. ತಂದೆ, ನೀವೇ ಹೇಗೆ ನಿಮ್ಮ ಪವಿತ್ರ ಆತ್ಮನ ಮೂಲಕ ರಚಿತವಾದ ಗ್ರಂಥವನ್ನು ಓದಿ ಧ್ಯಾನಿಸಿ ಅದನ್ನು ಹೃದಯದಲ್ಲಿ ತೆಗೆದುಕೊಂಡು ಆ ಕತ್ತಲೆಯಾದ ನಮ್ಮ ಜೀವಿತದ ಎಲ್ಲ ಭಾಗಗಳಲ್ಲಿ ಅನ್ವಯಿಸಿಕೊಳ್ಳಲು, ಅಳವಡಿಸಿಕೊಳ್ಳಲು ಕೃಪೆ ನೀಡಿರಿ ಪ್ರಭುವೆ. ಯೇಸುವೆ, ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ. ಆಗ ನಾನು ತಂದೆಯಲ್ಲಿ ಬೇಡಿಕೊಳ್ಳುವೆನು. ತಂದೆ ಅವನಿಗೆ ಬೇರೊಬ್ಬ ಸಹಾಯಕನಾದ ಸತ್ಯಸ್ವರೂಪಿಯಾದ ಪವಿತ್ರ ಆತ್ಮನನ್ನು ಕಳುಹಿಸಿಕೊಡುವನು. ಆ ಸತ್ಯಸ್ವರೂಪಿಯಾದ ಪವಿತ್ರಾತ್ಮ ಸದಾ ಕಾಲ ಸಂಗಡ ಇರಲು ಕೊಡಲಾಗುವುದು. ಅದು ಪ್ರಭುವೆ, ಲೋಕವು ಆತನನ್ನು ನೋಡುವುದಿಲ್ಲ, ನೀವು ಆತನನ್ನು ನೋಡುವಿರಿ ಎಂದಿದ್ದೀರಿ. ಹೀಗೆ ಈ ಪವಿತ್ರ ಗ್ರಂಥ ಸತ್ಯವೇದವನ್ನು, ಬೈಬಲನ್ನು ಓದುವ ಬಗ್ಗೆ ಧ್ಯಾನಿಸುವಾಗ ನಾವು ನಿಮ್ಮನ್ನು ಪ್ರೀತಿಸಿ ನಿಮ್ಮ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗುವಂತೆ, ಓದುವವರು ಮಾತ್ರ ಆಗಿರದೆ ಅದನ್ನು ಕೈಗೊಂಡು ನಡೆಯುವವರಾಗುವಂತೆ ಸ್ವರ್ಗದ ಶಕ್ತಿಯಾದ ಪವಿತ್ರ ಆತ್ಮ ನೀಡಿ ಅನುಗ್ರಹಿಸಬೇಕೆಂದು. ಹೀಗೆ ಎಲ್ಲ ಅಂಧಕಾರದಿಂದ ನಿಮ್ಮ ಮಕ್ಕಳಿಗೆ ದೊಡ್ಡ ಬಿಡುಗಡೆಯನ್ನು, ನಿಜವಾದ ಬಿಡುಗಡೆಯನ್ನು, ಸ್ವಾತಂತ್ರ್ಯವನ್ನು ನೀಡಬೇಕೆಂದು, ಸಂತೋಷಪಡಿಸಬೇಕೆಂದು, ನಿತ್ಯ ಜೀವ ನೀಡಬೇಕೆಂದು. ತಂದೆ, ಈ ವಾಕ್ಯ ಭಾಗದಲ್ಲಿ ಕೈ ಬಂದಿರುವ ಪ್ರತಿಯೊಬ್ಬ ಮಗ ಮಗಳನ್ನು, ಅವರ ಕುಟುಂಬವನ್ನು, ಅವರ ಜೀವಿತದ ಎಲ್ಲ ಭಾಗಗಳನ್ನು, ಯೋಚನೆಗಳನ್ನು ಆಶೀರ್ವದಿಸಿ ಬಿಡುಗಡೆ ನೀಡಿ ರಕ್ಷಿಸಬೇಕೆಂದು, ಯೇಸು ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಬೇಕೆಂದು, ಶಿಲುಬೆ ಶಕ್ತಿಯಿಂದ ತುಂಬಬೇಕೆಂದು, ರಾಜಾದಿರಾಜನಾದ ದೇವಕುಮಾರನೇ ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ರಕ್ಷಕನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಹೌದು ಪ್ರೇಯರ್, ಪವಿತ್ರ ಗ್ರಂಥ ದೇವರ ಆತ್ಮನ ಪ್ರೇರಣೆಯಿಂದ ರಚಿತವಾಗಿದೆ. ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ಹೌದು ಪ್ರೇಯರ್, ಆತನನ್ನು ಆರಾಧಿಸುವವರು ಆತ್ಮಕ್ಕೆ ತಕ್ಕಂತೆ ಸತ್ಯದ ರೀತಿಯಲ್ಲಿ ಆರಾಧಿಸಬೇಕು, ಆತ್ಮದಿಂದ ಸತ್ಯದಿಂದ. ಅಂಥವರನ್ನೇ ತಂದೆ ಹುಡುಕುತ್ತಿದ್ದಾನೆ. ಇಂಥವರೇ ದೇವರಿಗೆ ಮೆಚ್ಚುಗೆಯಾದವರೆಂದು ಪ್ರಭು ಯೇಸು ಕ್ರಿಸ್ತನು, ದೇವಕುಮಾರನು, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ ಆ ಭಾಗದಲ್ಲಿ ಸಮಾರ್ಯ ಸ್ತ್ರೀಗೆ ಹೇಳಿರುವುದನ್ನು ನಾವು ನೋಡುತ್ತೇವೆ. ಹೌದು ಪ್ರೇರೆ, ಆ ದೇವರನ್ನು ಆರಾಧಿಸುವ ಕಾಲ ಬಂದಿದೆ ಪ್ರೇರೆ, ಆಗಲೇ ಬಂದಿದೆ ಎಂದು ಯೇಸು ಹೇಳಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಎಂದು. ನಾವೆಲ್ಲರೂ ಒಂದು ಹಾಡಿನ ಮೂಲಕ ದೇವರನ್ನು ಮಹಿಮೆಪಡಿಸೋಣ ಪ್ರೇರೆ. ಆತ್ಮಕ್ಕೆ ಸತ್ಯಕ್ಕೆ ತಕ್ಕಂತೆ ಜೀವಿಸಲು ನಾವು ಸತ್ಯವೇದ ಬೈಬಲ್ ಗ್ರಂಥವನ್ನು ಹೇಗೆ ಧ್ಯಾನಿಸುವುದು ಎನ್ನುವ ಅಂಶಕ್ಕೆ ನಾವು ಹೋಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ದೇವರನ್ನು ಮಹಿಮೆಪಡಿಸೋಣ ಪ್ರೇರೆ. ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಡು ಪ್ರೇರೆ, ಆನಂದ ಯಾತ್ರೆ. ಆನಂದ ಯಾತ್ರೆ ಯೇಸುನಾಮದಲ್ಲಿ ನೀವು ಕೂಡ ಈ ಹಾಡಿನೊಂದಿಗೆ ನನ್ನೊಂದಿಗೆ ಆಡಿರಿ ಪ್ರೇರೆ. ದೇವರನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸಿ ದೇವರ ಆತ್ಮ ತುಂಬಿದವರಾಗಿ ಜೀವಿಸಲು ಈ ಹಾಡು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ, ಶಕ್ತಿ ನೀಡಲಿ, ಬಿಡುಗಡೆ, ದೊಡ್ಡ ನಿಜವಾದ ಬಿಡುಗಡೆ ನೀಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆನಂದ ಯಾತ್ರೆ ಇದು, ಆತ್ಮೀಯ ಯಾತ್ರೆ. ಯೇಸು ಜೊತೆಗೆ ನೂತನವಾದ ಯೆರೂಶಲೇಮಿನ ಯಾತ್ರೆ, ನಮ್ಮ ಯೇಸು ಜೊತೆಗೆ ನೂತನವಾದ ಯೆರೂಶಲೇಮಿನ ಯಾತ್ರೆ.
ಹೌದು ಪ್ರಿಯರೇ, ಆನಂದ ಯಾತ್ರೆ. ಪ್ರಭುವಿನಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬ ಮಗು ಮಗಳಿನ ಜೀವಿತ ಆನಂದ ಯಾತ್ರೆ. ಕಷ್ಟ ಸಂಕಟ ದೊಡ್ಡದಲ್ಲ ಪ್ರಿಯರೇ, ಇವೆಲ್ಲ ನಮ್ಮ ಪ್ರಭುಗಿಂತ ದೊಡ್ಡದಲ್ಲ. ಅದೆಲ್ಲವನ್ನು ಪ್ರಭು ಜಯಿಸಲು ಧೈರ್ಯ ನೀಡುತ್ತಾನೆ. ನಾನು ಲೋಕವನ್ನು ಜಯಿಸಿದ್ದೇನೆ, ಧೈರ್ಯವಾಗಿರಿ ಎಂದಿದ್ದಾನೆ ಅಂತ ಕೃಪೆ ನಮ್ಮೆಲ್ಲರಿಗೆ ದೊರಕಲಿ. ಯೇಸುವಿನ ರಕ್ತವು ಪಾಪಗಳಿಂದ ಬೀಡಿಸಿತು, ಯೇಸುವಿನ ರಕ್ತವು ಪಾಪಗಳಿಂದ ಬೀಡಿಸಿತು. ಸಾವಿರ ಬಾಯಿಂದ ಸ್ತುತಿಸಿದರು ತೀರಿಸಲಾರೆವು ಆರುಣವನ್ನು, ಸಾವಿರ ಬಾಯಿಂದ ಸ್ತುತಿಸಿದರು ತೀರಿಸಲಾರೆವು ಆರುಣವನ್ನು. ಆನಂದ ಯಾತ್ರೆ ಇದು ಆತ್ಮೀಯ ಯಾತ್ರೆ, ಯೇಸು ಜೊತೆಗೆ ನೂತನವಾದ ಯೆರೂಶಲೇಮಿನ ಯಾತ್ರೆ. ನಮ್ಮ ಯೇಸು ಜೊತೆಗೆ ನೂತನವಾದ ಯೆರೂಶಲೇಮು ಯಾತ್ರೆ. ಹೌದು ಪ್ರೇರಿ, ನಮ್ಮ ಯೇಸು ಜೊತೆಗೆ ನೂತನವಾದ ಯೆರೂಶಲೇಮ್ ಯಾತ್ರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡುತ್ತಾನೆ. ಯೇಸುವಿನ ರಕ್ತ ಪಾಪಗಳಿಂದ ತೊಳೆದು ಶುದ್ಧೀಕರಿಸಿದೆ ಪ್ರಿಯರೇ. ಯೇಸುವಿನ ರಕ್ತವು ಪಾಪಗಳಿಂದ ಬೀಡಿಸಿತು, ರಾತ್ರಿಯೂ ಹಗಲಲ್ಲೂ ಕಾದಗಳಿಗೆ ಕಾಲು ತಗಲಾದಂತೆ ನಮಗೆ ಸೇವೆಯ ಮಾಡುವುದಕ್ಕೆ ದೇವದೂತರು ನಮಗಿರುವಾಗ, ನಮಗೆ ಸೇವೆಯ ಮಾಡುವುದಕ್ಕೆ ದೇವದೂತರು ನಮಗಿರುವಾಗ ಆನಂದ ಯಾತ್ರೆ. ಆನಂದ ಆನಂದ ಯೇಸುವಿನ ನೋಡುವ ಕ್ಷಣ ಆಸನ, ಆನಂದ ಆನಂದ ಯೇಸುವನ್ನು ನೋಡುವ ಕ್ಷಣ ಸಮೀಪ, ಆತ್ಮಾನಂದ ಭರಿತರಾಗಿ ಆಗಮನ ಕಾಂಕ್ಷೆಯಿಂದ ಸಾಗೋಣ, ಆತ್ಮಾನಂದ ಭರಿತರಾಗಿ ಆಗಮನ ಕಾಂಕ್ಷೆಯಿಂದ ಸಾಗೋಣ. ಹೌದು ಪ್ರೇರೆ, ಇಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ಯೇಸು ನಾಮದಲ್ಲಿ. ಆನಂದ ಯಾತ್ರೆ ಇದು ಆತ್ಮೀಯ ಯಾತ್ರೆ, ಯೇಸು ಜೊತೆಗೆ ನೂತನವಾದ ಯೆರೂಶಲೇಮು ಯಾತ್ರೆ. ನಮ್ಮ ಯೇಸು ಜೊತೆಗೆ ನೂತನವಾದ ಯೆರೂಶಲೇಮು ಯಾತ್ರೆ. ಹೌದು ಪ್ರೇರೆ, ನೀರು ಪ್ರೇರೆ, ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ, ಬೈಬಲ್ ಗ್ರಂಥ ಸತ್ಯವೇದವನ್ನು ಧ್ಯಾನ ಮಾಡಿರಿ. ಹೀಗೆ ಧ್ಯಾನ ಮಾಡುವುದು ಪ್ರೇರೆ, ನಾವು ಒಂದು ಗಳಿಗೆ ಮುಂಜಾನೆಯಲ್ಲಿ ದೇವರೊಂದಿಗೆ ಒಂದು ಗಳಿಗೆ ಕಾಲ ಕಳೆಯುವುದು ಎನ್ನುವ ವಾಕ್ಯ ಭಾಗದಲ್ಲಿ ನೋಡಿಕೊಂಡೆವು. ಒಂದು ಗಂಟೆ ಹೇಗೆ ಕಳೆಯುವುದೆಂದು, ಒಂದು ಗಂಟೆಯಲ್ಲಿ 20 ನಿಮಿಷ ದೇವರನ್ನು ಸ್ತುತಿಸಿ ಕೀರ್ತಿಸುವುದು ಇಂದಿನ ವಾಕ್ಯ ಭಾಗದಲ್ಲಿ ನೋಡಿಕೊಂಡೆವು. ಇನ್ನು 20 ನಿಮಿಷ ದೇವರ ವಾಕ್ಯವಾದ ಸತ್ಯವೇದ ಬೈಬಲ್ ಗ್ರಂಥವನ್ನು ಧ್ಯಾನ ಮಾಡುವುದು, ಇನ್ನೊಂದು ವಾಕ್ಯ 20 ನಿಮಿಷ ಪ್ರಾರ್ಥಿಸುವುದು ಪ್ರೇರೆ. ನಾವು ಕಳೆದ ವಾಕ್ಯ ಭಾಗದಲ್ಲಿ ಕೀರ್ತಿಸುವುದು ಸ್ತುತಿಸುವುದು ಹೇಗೆ ಎಂದು ನೋಡಿಕೊಂಡು 20 ನಿಮಿಷ, ಈಗ 20 ನಿಮಿಷ ಹೇಗೆ ಸತ್ಯವೇದ ಗ್ರಂಥವನ್ನು ಪವಿತ್ರ ಜ್ಞಾನವನ್ನು ವಾಕ್ಯವನ್ನು ಧ್ಯಾನ ಮಾಡುವ ಬಗ್ಗೆ ನೋಡೋಣ ಪ್ರೇರೆ. ಈ ಭಾಗದಲ್ಲಿ ನೋಡುವುದಾದರೆ, ದೇವರ ಸನ್ನಿಧಾನವು ನಿಮ್ಮನ್ನು ತುಂಬಿಸಿದ ಮೇಲೆ ಯಾವಾಗ ನೀವು ಸ್ತುತಿಸಿ ಕೀರ್ತಿಸುತ್ತೀರೋ ಆಗ ದೇವರ ಸನ್ನಿಧಾನ ಪವಿತ್ರಾತ್ಮ ಸಹಾಯ ಪ್ರಭಾವ ನಿಮ್ಮನ್ನು ತುಂಬಿಸುತ್ತದೆ ಪ್ರೇರೆ. ಆಮೇಲೆ ಆತನ ಪ್ರಸನ್ನತೆಯೊಂದಿಗೆ ಬೈಬಲ್ ಗ್ರಂಥವನ್ನು ಸತ್ಯವೇದ ಧ್ಯಾನಿಸಿರಿ ಪ್ರೇರೆ. ಆತನು ಕ್ರಿಸ್ತನು ದಾರಿಯಲ್ಲಿ ನಮ್ಮ ಸಂಗಡ ಮಾತನಾಡಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯುತ್ತಲ್ಲವೇ ಎಂದು ಶಿಷ್ಯರು ಹೇಳುತ್ತಿದ್ದಾರೆ. ಲೂಕನ ಸುವಾರ್ತೆ
ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 24 ವರ್ಸ್ 32 ವರ್ಡ್. ಹೀಗೆ ಕರ್ತನು ಪ್ರಭು ಸತ್ಯವೇದವನ್ನು ಧ್ಯಾನಿಸುತ್ತಾ ಆತನ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯುತ್ತದೆ. ಈ ಕುದಿಯುವ ಅನುಭವದೊಂದಿಗೆ ನಾವು ವಿಜ್ಞಾಪನೆಗಳಿಗಾಗಿ ಪ್ರಾರ್ಥಿಸಬೇಕು. ನಾನು ಹೀಗೆ ಬಿಸಿಯಾಗಿರಬೇಕೆಂದರೆ ಸತ್ಯವೇದ ಬೈಬಲ್ ಕ್ರಮವಾಗಿ ಧ್ಯಾನಿಸಲೇಬೇಕು. ಪ್ರಿಯರೇ, ನಾವೆಲ್ಲರೂ ಹೀಗೆ ಕೆಲವು ವರ್ಷಗಳ ಹಿಂದೆ ಒಂದು ಹಳ್ಳಿಗೆ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕಾಗಿ ಒಬ್ಬ ದೇವರ ಸೇವಕ ಹೋಗಿದ್ದಾಗ ಆತನನ್ನು ಒಂದು ಮನೆಯ ಮಹಡಿಯಲ್ಲಿ ತಂಗಿಸಿಟ್ಟಿದ್ದರು. ಒಂದು ದಿವಸ ಪ್ರಾರ್ಥಿಸಿದ ನಂತರ ಕೂಟಕ್ಕಾಗಿ ಸಿದ್ಧವಾಗಿ ಮಹಡಿಯನ್ನು ಬಿಟ್ಟು ಕೆಳಗೆ ಇಳಿದು ಬಂದನು. ಮತ್ತು ಒಬ್ಬ ಹೆಂಗಸು ತನ್ನ ಕೈಯಲ್ಲಿ ಸುಂದರವಾದ ಒಂದು ಹೆಣ್ಣು ಮಗುವನ್ನು ಎತ್ತಿಕೊಂಡು ನಿಂತಿದ್ದಳಂತೆ. ಆ ಕೂಟವನ್ನು ನಡೆಸುವುದರಲ್ಲಿ ಒಬ್ಬ ಸಹೋದರ ಆಕೆಯ ಪಕ್ಕ ನಿಂತಿದ್ದರು. ಈಕೆಯು ಬಹುದೂರದಿಂದ ಬಂದಿದ್ದಾಳೆ. ಕೂಟವನ್ನು ಮುಗಿಸಿ ತನ್ನ ಮನೆಗೆ ಹೊರಡಲು ಬಸ್ಸು ಸಿಗುವುದಿಲ್ಲ. ಆದ್ದರಿಂದ ಈಗಲೇ ದಯಮಾಡಿ ಪ್ರಾರ್ಥಿಸಿ ಎಂದು ಆ ಸಹೋದರರು ಕೇಳಿಕೊಳ್ಳುತ್ತಾರೆ ಒಬ್ಬ ದೇವಸೇವಕನನ್ನು. ಯಾವುದಕ್ಕಾಗಿ ಪ್ರಾರ್ಥಿಸಲಿ ಎಂದು ಆ ಸಹೋದರಿಯನ್ನು ಕೇಳಿದಾಗ ಆಕೆಯು, ಇದು ನನ್ನ ಮಗು, ಚೆನ್ನಾಗಿ ಓಡಿ ಆಡುತ್ತಲಿತ್ತು, ದಿಢೀರೆಂದು ಅದಕ್ಕೆ ನಡೆಯಲಾಗದೆ ಹೋಯಿತು ಎಂದು ಮಗುವನ್ನು ತೋರಿಸಿ ಹೇಳುತ್ತಾಳೆ ತಾಯಿ ಸೇವಕನಿಗೆ. ಸುಂದರವಾದ ಹೆಣ್ಣು ಮಗು ತಾಯಿಗೆ ಎಷ್ಟು ನೋವಾಗಿರಬಹುದು ಎಂದು ನನ್ನಲ್ಲಿ ಅಂದುಕೊಂಡೆ. ಆ ಸಹೋದರ ದೇವಸೇವಕರು ಅಂದುಕೊಂಡ್ರು. ಪ್ರೇರೆ, ಆ ಸಹೋದರಿಯ ಕಣ್ಣೀರು ನನ್ನ ಹೃದಯವನ್ನು ಒಡೆಯಿತು. ನನ್ನ ಕೈಯನ್ನು ಮಗುವಿನ ಮೇಲಿಟ್ಟು ದೇವರ ಮುಖವನ್ನು ನೋಡಿದೆನು. ಆಗ ದೇವರು ನನ್ನೊಂದಿಗೆ ಮಾತನಾಡಲು ಆರಂಭಿಸಿದನು. ಮಗನೇ, ಈ ಮಗುವಿಗಾಗಿ ಪ್ರಾರ್ಥಿಸುವುದಕ್ಕೆ ಮುನ್ನ ಆ ತಾಯಿಯ ಹತ್ತಿರ ನೀನು ಒಂದು ಪ್ರಶ್ನೆಯನ್ನು ಕೇಳಬೇಕು ಎಂದು ಆತನು ದೇವಸೇವಕನಿಗೆ ತಿಳಿಸುತ್ತಾನೆ. ಪ್ರೇರೆ, ಆಗ ಪರಿಶುದ್ಧಾತ್ಮ ದೇವರು ಸ್ಪಷ್ಟವಾಗಿ ಆ ಸೇವಕನೊಂದಿಗೆ ಮಾತನಾಡಿದ್ದರಿಂದ ಪ್ರಾರ್ಥನೆಯನ್ನು ನಿಲ್ಲಿಸಿ ಆಕೆಯನ್ನು ನೋಡಿ ದೇವರು ಕೇಳಲಿಕ್ಕೆ ಆ ಪ್ರಶ್ನೆಯನ್ನು ಕೇಳಲಿಕ್ಕೆ ಹೇಳಿದ್ದಾನೆ. ಅದಕ್ಕೆ ಸಹೋದರಿ, ದೇವರು ಕೇಳಲಿ ಕೇಳಿದ ಪ್ರಶ್ನೆಯನ್ನು ಕೇಳಿದೆ ಎಂದು ಹೇಳುತ್ತಾನೆ. ಪ್ರೇರೆ ಆಕೆಯನ್ನು ಕೇಳುತ್ತಾನೆ, ಸಹೋದರಿ, ನೀವು ಸತ್ಯವೇದವನ್ನು ಓದಿ ಬೈಬಲನ್ನು ಓದಿ ಪ್ರಾರ್ಥಿಸಿ ಎಷ್ಟು ತಿಂಗಳಾದವು ಎಂದು ದೇವರು ನಿಮ್ಮನ್ನು ಕೇಳಲಿಕ್ಕೆ ಹೇಳಿದ್ದಾನೆ ಎಂದು ದೇವರ ಸೇವೆ ಕೇಳುತ್ತಾನೆ. ಪ್ರೇರೆ ಆಕೆಗೆ ಆಕೆಯಿಂದ ಉತ್ತರ ಹೇಳಲಾಗಲಿಲ್ಲ. ತಲೆಯನ್ನು ತಗ್ಗಿಸಿ ಅತ್ತಳು, ನೀವು ಈ ದಿನದಿಂದ ಸತ್ಯವೇದವನ್ನು ಬೈಬಲ್ ಗ್ರಂಥವನ್ನು ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸಿರಿ. ದೇವರು ನಿಮ್ಮ ಮಗುವನ್ನು ನಡೆಯುವಂತೆ ಮಾಡುವನು ಎಂಬ ಸಲಹೆ ಕೊಟ್ಟು ಪ್ರಾರ್ಥಿಸಿ ಕಳುಹಿಸಿದನಂತೆ. ಪ್ರೇರೆ ಹೌದು. ಮತ್ತು ಕೆಲವು ತಿಂಗಳು ಕಳೆದ ನಂತರ ಅವರ ಬಂಧುಗಳ ಮೂಲಕವಾಗಿ ಒಂದು ಶುಭ ಸಮಾಚಾರವನ್ನು ಕೇಳಿದ ದೇವಸೇವಕ. ಅದೇನೆಂದರೆ ಆಕೆಯು ಪ್ರತಿದಿನವೂ ಸತ್ಯವೇದವನ್ನು ಬೈಬಲನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸುತ್ತಿದ್ದರಂತೆ. ಮತ್ತು ಆಗ ಆಕೆಯ ಮಗು ಸಹ ಅದ್ಭುತವಾಗಿ ಗುಣ ಪಡೆದು ಈಗ ಚೆನ್ನಾಗಿ ನಡೆಯುವುದು ಎಂಬುದಾಗಿ ತಿಳಿಸಿದರು. ಪ್ರೇರೆ ಅವರು ದೇವಸೇವಕರಿಗೆ, ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು ಎಂದು ಹೋಶೆಯ ಪ್ರವಾದಿಯ ಮೂಲಕ 4:6 ಆ ದೇವರ ವಾಕ್ಯವನ್ನು ಎಂದಿಗೂ ಮನಸ್ಸಿನಲ್ಲಿಡಿರಿ. ಪ್ರೇರೆ ಹೋಶೆಯ ಪ್ರಾಫೆಟ್ ಹೋಶೆಯ ಚಾಪ್ಟರ್ 4:6 ವರ್ಡ್. ಹೀಗೆ ಇನ್ನೊಂದು ದೇವ ಮನುಷ್ಯರಾದ ಜಾರ್ಜ್ ಮುಲ್ಲರ್ ವಿಶ್ವಾಸವೀರರು ಎಂದು ಹೆಸರು ಪಡೆದವರು. ಪ್ರೇರೆ ವಿಶ್ವಾಸದ ಮೂಲಕ ಪ್ರಾರ್ಥನೆಯಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದವರು. 1000 ಹೆಚ್ಚಾದ ಅನಾಥರನ್ನಿಟ್ಟು ಅವರನ್ನು ಪೋಷಿಸಿ ಕರ್ತನನ್ನು ವಿಶ್ವಾಸಿಸಿ ಬೆಳೆಯುತ್ತಾ ಬಂದವರು. ಮತ್ತು ಪ್ರತಿದಿನವೂ ಬೆಳಗ್ಗೆ ಎದ್ದ ತಕ್ಷಣ ಆ ದಿನದ ಅಗತ್ಯಗಳಿಗಾಗಿ ಪ್ರಾರ್ಥಿಸುತ್ತಿದ್ದರಂತೆ. ಅದ್ಭುತ ರೀತಿಯಲ್ಲಿ ಎಲ್ಲವನ್ನೂ ಪಡೆದರು. ಆದರೆ ಒಂದು ದಿನ ತನ್ನ ಸ್ವಂತ ಆತ್ಮೀಕ ಜೀವನದಲ್ಲಿ ಶಕ್ತಿ ಇಲ್ಲದೆ ಕುಂದಿ ಹೋಗಿರುವುದನ್ನು ಅರಿತರು. ಆಗ ದೇವರ ಪರಿಶುದ್ಧಾತ್ಮನು ಅವರ ತಪ್ಪನ್ನು ತೋರಿಸಿದನು. ತಾನು ಸತ್ಯವೇದ ಬೈಬಲ್ ಗ್ರಂಥವನ್ನು ಧ್ಯಾನಿಸದೇ ಇರುವ ಕೊರತೆಯನ್ನು ಆಗ ಅವರು ಅರಿತುಕೊಂಡರಂತೆ. ಪ್ರೇರೆ ಹೀಗೆ ಅದಾದ ನಂತರ ಅವರ ಜೀವನ ಪ್ರತಿದಿನವೂ ಮುಂಜಾನೆಯಲ್ಲಿ ಎದ್ದು ಮೊದಲು ಸತ್ಯವೇದವನ್ನು ಓದಿ ಧ್ಯಾನಿಸುತ್ತಿದ್ದರು ಬೈಬಲನ್ನು. ನಂತರ ಧ್ಯಾನಿಸಿದ ವಾಕ್ಯವನ್ನು ಇಟ್ಟು ಪ್ರಾರ್ಥಿಸುತ್ತಿದ್ದರಂತೆ. ಹೀಗೆ ತಮ್ಮ ಆತ್ಮೀಕ ಜೀವನದಲ್ಲಿ ಹೊಸ ಬಲವನ್ನು ಪಡೆದುಕೊಳ್ಳುತ್ತಿದ್ದರು. ಇವರು ತಮ್ಮ ಜೀವಿತದಲ್ಲಿ ಸತ್ಯವೇದವನ್ನು ಬೈಬಲನ್ನು ಪೂರ್ತಿಯಾಗಿ 200 ಹೆಚ್ಚಾಗಿ ಓದಿರುತ್ತಾರೆ ಎನ್ನುತ್ತಾರೆ. ಪ್ರೇರೆ ಜಾರ್ಜ್ ಮುಲ್ಲರ್ ಎನ್ನುವ
ದೇವರ ಮನುಷ್ಯ. ಬೈಬಲ್ ಗ್ರಂಥವನ್ನು ತನ್ನ ಜೀವಿತದಲ್ಲಿ ಪೂರ್ತಿಯಾಗಿ 200 ಸಲಕ್ಕೂ ಹೆಚ್ಚಾಗಿ ಓದಿದ್ದಾರಂತೆ. ಹೌದು ಪ್ರೇರೆ, ಇದರಲ್ಲಿ ಹೆಚ್ಚು ಕಡಿಮೆ 100 ಸಲ ಹೆಚ್ಚಾಗಿ ಮೊಣಕಾಲಿನಲ್ಲಿ ನಿಂತುಕೊಂಡೇ ಓದಿದ್ದಾರಂತೆ ಬೈಬಲ್. ಹೌದು ಪ್ರೇರೆ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಎಂದು ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಪೇತ್ರನು ಹೇಳುವುದು ಎಷ್ಟು ನಿಜವಾದ ಸಂಗತಿ ಪ್ರೇರೆ. ನೀವು ನಾನು ಕ್ರಿಸ್ತನಲ್ಲಿ ಬೆಳೆಯಬೇಕಾದರೆ ಪವಿತ್ರ ಗ್ರಂಥ ಬೈಬಲ್ ಸತ್ಯವೇದದ ವಾಕ್ಯವನ್ನು ಕ್ರಮವಾಗಿ ಓದಬೇಕು, ಧ್ಯಾನಿಸಬೇಕಾಗಿದೆ ಪ್ರೇರೆ. ಓದುವುದಲ್ಲ ಆದರೆ ಧ್ಯಾನಿಸುವುದು ಕೂಡ ಮುಖ್ಯ ಪ್ರೇರೆ. ಈ ಭಾಗದಲ್ಲಿ ನೋಡುವುದಾದರೆ ಹೆಚ್ಚು ಮಂದಿ ಕ್ರೈಸ್ತರು ದಿನವೂ ಮುಂಜಾನೆಯಲ್ಲಿ ಕೀರ್ತನೆಗಳ ಪುಸ್ತಕವನ್ನು ತಿರುಗಿಸಿ ಚಿಕ್ಕದಾಗಿರುವ ಕೀರ್ತನೆಯನ್ನು ನೋಡಿ ಓದುತ್ತಾರೆ. ಈ ದಿನ ಪವಿತ್ರ ಬೈಬಲ್ ಸತ್ಯವೇದವನ್ನು ಓದಿದೆನು ಎಂದು ತೃಪ್ತಿಯಾಗಿ ಬೈಬಲನ್ನು ಮುಚ್ಚಿಬಿಡುವರು. ಇನ್ನು ಕೆಲವರು ಕಣ್ಣು ಮುಚ್ಚಿಕೊಂಡು ಬೈಬಲನ್ನು ತೆಗೆದ ಜಾಗದಲ್ಲಿ ತಮ್ಮ ಬೆರಳನ್ನು ಇಡುವರು. ಕಣ್ಣುಗಳನ್ನು ತೆರೆದು ಆ ಬೆರಳಿಟ್ಟಿರುವ ವಾಕ್ಯವನ್ನು ಓದಿ ಅದರಲ್ಲಿ ತೃಪ್ತಿಯಾಗಿ ಬಿಡುವರು ಇದ್ದಾರೆ ಪ್ರೇರೆ. ಹೀಗೆ ಖಂಡಿತವಾಗಿ ಓದಬೇಕು ಎಂಬುದಕ್ಕಾಗಿ ಓದಿದರೆ ಮಾತ್ರ ಪ್ರಯೋಜನ ಪ್ರೇರೆ. ಆದರೆ ನಮ್ಮ ಅವಶ್ಯಕತೆಗೋಸ್ಕರ ಓದಬಾರ್ದು ಪ್ರೇರೆ. ಖಂಡಿತವಾಗಿ ಓದಬೇಕು ಎಂಬುದಕ್ಕಾಗಿ ಓದಿದರೆ ಪ್ರಯೋಜನ ಇಲ್ಲ. ದೇವರ ಚಿತ್ತಕ್ಕಾಗಿ ಜೀವಿಸಬೇಕೆಂದೇ ಓದಬೇಕು ಪ್ರೇರೆ. ದೇವರನ್ನು ಸಂತೋಷಪಡಿಸಬೇಕು, ದೇವರ ಸಹಾಯ ಪಡೆದು ನಾನು ಸಂತೋಷವಾಗಬೇಕು ಎಂದೇ ಓದಬೇಕು. ಹೌದು ಪ್ರೇರೆ, ಈ ದಿನ ದೇವರು ಈ ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡುವನು ಎನ್ನುವ ನಿರೀಕ್ಷೆಯಿಂದಿರಬೇಕು. ಕೆಲವರು ಪ್ರತಿದಿನವೂ 5 ಅಧ್ಯಾಯಗಳು ಅಥವಾ 10 ಅಧ್ಯಾಯಗಳನ್ನು ಓದಬೇಕು ಎಂಬ ತೀರ್ಮಾನದಿಂದ ಓದುವರು. ಸತ್ಯ ವಾಕ್ಯವನ್ನು ಹೆಚ್ಚಾಗಿ ಓದಿ ಕಲಿಯುವುದು ಅಗತ್ಯ. ಹೀಗೆ ಕೆಲವು ಅಧ್ಯಾಯವನ್ನು ಓದಬೇಕು ಎಂದಿರುವವರು ಬೆಳಿಗ್ಗೆ ಸಮಯ ಇಲ್ಲವಾದರೆ ಸಂಜೆ ಕೆಲಸವಿಲ್ಲದಿರುವಾಗ ಓದಬಹುದು, ಕಲಿಯಬಹುದು. ಆದರೆ ಮುಂಜಾನೆಯಲ್ಲಿ ವಾಕ್ಯ ಧ್ಯಾನಕ್ಕಾಗಿ ಅರ್ಪಿಸಿರಿ, ಇದು ಒಳ್ಳೆಯದು ಪ್ರೇರೆ. ಹೀಗೆ ನಾವು ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಅಗಲಿರುಳು ಧ್ಯಾನಿಸುತ್ತಿರುವವನೋ ಯಾರೋ ಅವನು ಎಷ್ಟೋ ಧನ್ಯನು. ಅದು ಪ್ರೇರೆ, ವಾಕ್ಯವನ್ನು ಹೇಗೆ ಧ್ಯಾನಿಸುವುದು ಎಂದು ನೋಡುವುದಾದರೆ ವಾಕ್ಯವನ್ನು ಕ್ರಮವಾಗಿ ಓದಿ ಕೈಗೊಂಡರೆ ಒಳ್ಳೆಯದು. ಕೆಲವರು ಪ್ರತಿದಿನವೂ ಮುಂಜಾನೆಯಲ್ಲಿ ನಮ್ಮ ಅನುದಿನದ ಆಹಾರ ಬೆಳಿಗ್ಗೆ ಸಂಜೆಯ ಧ್ಯಾನಗಳು ಎಂಬ ಧ್ಯಾನ ಪುಸ್ತಕಗಳನ್ನು ಉಪಯೋಗಿಸುವರು, ಒಳ್ಳೆಯದು. ಹೀಗೆ ಕನ್ನಡದಲ್ಲಿಯೂ ಇಂಗ್ಲೀಷ್ನಲ್ಲಿಯೂ ಹಲವು ಧ್ಯಾನ ಪುಸ್ತಕಗಳಿವೆ. ಇವುಗಳಲ್ಲಿನ ಪ್ರತಿದಿನದ ವೇದ ಭಾಗವನ್ನು ಸೂಕ್ಷ್ಮವಾಗಿ ಶ್ರದ್ಧೆಯ ಮೂಲಕ ಬೈಬಲ್ ಸತ್ಯವೇದದಿಂದ ಓದಿ ಆ ಭಾಗವನ್ನು ಧ್ಯಾನಿಸಿದರೆ ನಿಮ್ಮ ಆತ್ಮೀಕ ಜೀವಿತಕ್ಕೆ ಉಪಯುಕ್ತವಾಗಿರುವುದು. ಮತ್ತಿನ್ನು ಕೆಲವರು ಆದಿಕಾಂಡದಿಂದ ಒಂದೊಂದು ಅಧ್ಯಾಯವನ್ನು ಕ್ರಮವಾಗಿ ಧ್ಯಾನಿಸುವರು. ಕೆಲವರು ಒಂದೊಂದು ಪುಸ್ತಕವನ್ನಾಗಿ ಆರಿಸಿಕೊಂಡು ಧ್ಯಾನಿಸುವರು. ಯಾವ ರೀತಿಯಲ್ಲಾದರೂ ಪವಿತ್ರ ಬೈಬಲ್ ಸತ್ಯವೇದವನ್ನು ಧ್ಯಾನಿಸಬಹುದು, ಅದೇ ಮುಖ್ಯ ಪ್ರೇರೆ. ನಿಮಗೆ ಪ್ರಿಯವಾದ ಒಂದು ಕ್ರಮವನ್ನು ಅನುಸರಿಸಿರಿ, ಅದನ್ನು ತಪ್ಪದೇ ಕೈಗೊಳ್ಳುವುದು ಒಳ್ಳೆಯದು. ಮತ್ತು ನಮ್ಮ ಅನುಭವ ನೋಡುವುದಾದರೆ ಪ್ರೇರೆ, ದೇವರನ್ನು ಸ್ತುತಿಸಿದ ನಂತರ ಆತನ ಪ್ರಸನ್ನತೆಯಿಂದ ವಾಕ್ಯವನ್ನು ಧ್ಯಾನಿಸುವೆನು. ಮೊಣಕಾಲಿನಲ್ಲಿಯೇ ಪವಿತ್ರ ಬೈಬಲ್ನನ್ನು ಸತ್ಯವೇದವನ್ನು ಓದುವುದು ನನ್ನ ಅಭ್ಯಾಸ. ಭಾಳ ಸರಿ ಆದಿಕಾಂಡದಿಂದ ಕ್ರಮವಾಗಿ ನಾನು ವಾಕ್ಯವನ್ನು ಧ್ಯಾನಿಸುತ್ತಾ ಇರುತ್ತೇನೆ. ಹೀಗೆ ಸತ್ಯವೇದ ಬೈಬಲ್ ಗ್ರಂಥವನ್ನು ತೆರೆದ ತಕ್ಷಣ ಈ ಸತ್ಯವೇದ ಪುಸ್ತಕಕ್ಕಾಗಿ ಕರ್ತನನ್ನು ಕೀರ್ತಿಸುವೆನು. ಇದರಲ್ಲಿರುವ ಒಂದೊಂದು ವಾಕ್ಯವನ್ನು ಮತ್ತು ಅಕ್ಷರವನ್ನು ಸಹ ನಾನು ವಿಶ್ವಾಸಿಸುತ್ತೇನೆ. ದೇವರೇ ವಿಶ್ವಾಸಿಸುತ್ತೇನೆ ಎಂದು ಅನ್ನುತ್ತೇನೆ. ಹೌದು ಪ್ರೇರೆ, ದೇವರ ವಾಕ್ಯವನ್ನು ಓದುವಾಗ ನನ್ನೊಟ್ಟಿಗೆ ಮಾತನಾಡು ತಂದೆಯೇ ಎಂದು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಮನೋಭಾವದಿಂದ ಪವಿತ್ರ ಬೈಬಲನ್ನು ಓದುವುದಕ್ಕೆ ಪ್ರಾರಂಭಿಸುತ್ತೇನೆ. ಹೌದು ಪ್ರೇರೆ, ನೀವು ಕೂಡ ಹೀಗೆ ಮಾಡಬೇಕು ದೇವಚಿತ್ತವಾದರೆ. ಯಾವ ವಚನದೊಂದಿಗೆ ದೇವರು ಮಾತನಾಡಲು ಬಯಸುವನೋ ಆ ವಾಕ್ಯ ಬಂದ ಕೂಡಲೇ ಪರಿಶುದ್ಧಾತ್ಮನು ನನ್ನನ್ನು ಅಲ್ಲಿ ನಿಲ್ಲಿಸಿಬಿಡುವನು. ಹಾಗೂ ಕರ್ತನು ಈ ವಚನದೊಂದಿಗೆ ಮಾತನಾಡಲು ಆಶಿಸುತ್ತಾನೆ ಎನ್ನುವುದನ್ನು ಗ್ರಹಿಸುವೆನು. ಅದು 4ನೇ ವಚನವು 6ನೇ ವಚನವು ಆ ವಚನದಲ್ಲಿಯೇ ನಿಂತು ಬಿಡುವೆನು. ಆ ಮುಖ್ಯವಾದ ವಚನವನ್ನು ಓದಿ ಪುನಃ ಓದುವೆನು, ಜೋರಾಗಿ ಓದುವೆನು.
ದೇವರೇ, ಈ ವಚನದ ಮೂಲಕವಾಗಿ ನನ್ನೊಟ್ಟಿಗೆ ಏನನ್ನು ಮಾತನಾಡಲಿರುವೆ ಎಂದು ಶ್ರದ್ಧೆಯಿಂದ ಪ್ರಾರ್ಥಿಸುವೆನು. ಈ ವಚನವನ್ನು ನನ್ನ ಮುಂದಿಟ್ಟು ಧ್ಯಾನಿಸಲಾರಂಭಿಸುತ್ತೇನೆ. ಹೌದು ಪ್ರೇರೆ, ಆಗ ದೇವರಾತ್ಮನು ನನ್ನೊಡನೆ, ಆತನನ್ನು ಪ್ರೀತಿಸುವರೊಡನೆ ಮಾತನಾಡುವನು. ಪ್ರೇರೆ, ಕೆಲವು ಸಮಯಗಳಲ್ಲಿ ಈ ವಾಕ್ಯಕ್ಕೆ ಸಂಬಂಧಪಟ್ಟ ಇನ್ನೊಂದು ವಾಕ್ಯವನ್ನು ದೇವರು ಯೇಸು ಜ್ಞಾಪಕಪಡಿಸುತ್ತಾನೆ. ಪ್ರೇರೆ, ಆ ವಾಕ್ಯವನ್ನು ತೆರೆದು ಅಲ್ಲಿ ಅದನ್ನು ಓದುವೆನು. ಆ ಮುಖ್ಯವಾದ ವಾಕ್ಯವನ್ನಿಟ್ಟು ನಾನು ಹಲವು ಸಮಯ ಪ್ರಾರ್ಥಿಸಿದ್ದುಂಟು, ಮತ್ತು ಕೆಲವು ಸಮಯಗಳಲ್ಲಿ ವೇದವಾಕ್ಯದ ಮೂಲಕ ಆತನು ನನ್ನ ಪಾಪವನ್ನು ತೋರಿಸುವನು. ಆಗ ನಾನು ಅದನ್ನು ಅರಿಕೆ ಮಾಡಿ ಕ್ಷಮೆಗಾಗಿ ಆತನಲ್ಲಿ ಬೇಡುತ್ತೇನೆ. ನಿಮಗೂ ಕೂಡ ಹೀಗೆ ನಡೆಯುತ್ತದೆ. ಪ್ರೇರೆ, ಇನ್ನು ಕೆಲವು ಸಮಯಗಳಲ್ಲಿ ನಾನು ಮಾಡಿದ ತಪ್ಪನ್ನು ವಾಕ್ಯದ ಮುಖಾಂತರ ಆತನು ತೋರಿಸುತ್ತಾನೆ. ದೇವರು ಯೇಸು ಪರಿಶುದ್ಧಾತ್ಮ ಪ್ರಭು, ನನ್ನನ್ನು ಸರಿಪಡಿಸಿಕೊಳ್ಳಲು ನನ್ನನ್ನು ಅರ್ಪಿಸಿ ಪ್ರಾರ್ಥಿಸುವೆನು. ಮತ್ತೆ ಕೆಲವು ಸಮಯಗಳಲ್ಲಿ ಆ ವಚನದ ಮೂಲಕ ದೇವರ ಚಿತ್ತವನ್ನು ಆತನು ನನಗೆ ಪ್ರಕಟಿಸುವನು. ಆಗ ಆತನ ಚಿತ್ತವನ್ನು ಮಾಡಲು ಅರ್ಪಿಸಿ ಪ್ರಾರ್ಥಿಸುತ್ತೇನೆ. ಮತ್ತು ಇನ್ನೂ ಮತ್ತೆ ಕೆಲವು ಸಮಯಗಳಲ್ಲಿ ಪವಿತ್ರ ಗ್ರಂಥ ಬೈಬಲ್ ವಾಗ್ದಾನವನ್ನು ಆ ವಚನದ ಮೂಲಕವಾಗಿ ಆತನು ಕೊಡುವನು. ಆ ವಾಗ್ದಾನವನ್ನು ಮುಂದಿಟ್ಟು ಪ್ರಾರ್ಥಿಸುವೆ. ಆತನು ಕೆಲವು ವೇಳೆಗಳಲ್ಲಿ ವಚನದ ಮೂಲಕ ನನ್ನನ್ನು ಸಂತೈಸುತ್ತಾನೆ, ನಿಮ್ಮನ್ನು ಸಂತೈಸುತ್ತಾನೆ. ಪ್ರೇರೆ, ಹೀಗೆ ಒಂದು ದಿನ ಯೇಸುವಿನ ಸೇವಕ ಕೆಲಸಗಳಲ್ಲಿ ಇದ್ದಾಗ ದಿಢೀರೆಂದು ಪವಿತ್ರ ಗ್ರಂಥವನ್ನು ಧ್ಯಾನಿಸಲು ಪರಿಶುದ್ಧಾತ್ಮನು ಆತನನ್ನು ಪ್ರೇರೇಪಿಸುತ್ತಾನೆ. ಥಟ್ಟನೆ ನನ್ನ ಕೆಲಸಗಳನ್ನೆಲ್ಲ ಹಾಗೆಯೇ ಅಲ್ಲಿಯೇ ಬಿಟ್ಟು ನನ್ನ ಮನೆಯಿಂದ ಆ ಸೇವಕ ತನ್ನ ಮನೆಯಿಂದ ಹೊರಟು ಪವಿತ್ರ ಬೈಬಲ್ ಸತ್ಯವೇದದೊಂದಿಗೆ ಪಕ್ಕದಲ್ಲಿದ್ದ ತೋಟಕ್ಕೆ ಹೋಗಿ ಮೊಣಕಾಲೂರಿ ಸತ್ಯವೇದ ಓದಲು ಪ್ರಾರಂಭಿಸುತ್ತಾನೆ. ಹೌದು ಪ್ರೇರೆ, ಒಂದು ಮುಖ್ಯವಾದ ಭಾಗವನ್ನು ಓದಬೇಕೆಂದು ಪರಿಶುದ್ಧಾತ್ಮನು ದೇವರ ಸೇವಕರನ್ನು ಅಥವಾ ಆತನ ಪ್ರಿಯರನ್ನು ಪ್ರೇರೇಪಿಸುತ್ತಾನೆ. ಪ್ರೇರೆ, ಸುಮಾರು ಒಂದು ಗಂಟೆಯ ಕಾಲ ಸತ್ಯವೇದವನ್ನು ಓದಿದರೂ ಆ ಒಂದು ಗಂಟೆಯ ಸಮಯದಲ್ಲಿ ಒಂದು ಅಧ್ಯಾಯವನ್ನು ಆ ಸೇವಕನಿಂದ ಓದಿ ಮುಗಿಸಲು ಸಾಧ್ಯವಾಗಲಿಲ್ಲ. ಹೌದು ಪ್ರೇರೆ, ಹೀಗೆ ಕರ್ತನೇ ಸತ್ಯವೇದವನ್ನು ತನ್ನ ಪರಿಶುದ್ಧಾತ್ಮನ ಮೂಲಕ ಓದಿಸಲು ಸಹಾಯ ಮಾಡುತ್ತಾನೆ. ಹೀಗೆ ಆ ಸತ್ಯವೇದವೇ ನನ್ನನ್ನು ಆತನನ್ನು ಸೇವಕನನ್ನು ನಮ್ಮೆಲ್ಲರನ್ನು ಪರಿಶುದ್ಧತೆಯ ಹಾದಿಯಲ್ಲಿ ನಡೆಸುತ್ತದೆ. ಪ್ರೇರೆ, ನೀವು ಸಹ ಸತ್ಯವೇದ ವಾಕ್ಯವನ್ನು ಹೀಗೆ ಧ್ಯಾನಿಸಿರಿ, ಓದಿ. ಮತ್ತು ಹೀಗೆ ಧ್ಯಾನಿಸುವ ಸಮಯಗಳಲ್ಲಿ ಪರಿಶುದ್ಧಾತ್ಮನು ನಿಮ್ಮೊಂದಿಗೆ ಮಾತನಾಡುವ ಸಮಯವಾಗಿರುತ್ತದೆ. ನಾವು ಧ್ಯಾನಿಸುವ ವೇದ ಭಾಗದೊಂದಿಗೆ ನಮ್ಮ ಜೀವನವನ್ನು ಹೋಲಿಸಿ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸುವುದೇ ಮುಖ್ಯವಾದ ಅಂಶ. ಒಂದು ಕಾದಂಬರಿಯಂತೆ ಸತ್ಯವೇದವನ್ನು ಓದಿದರೆ ಅದರ ಅರಿವು ಉಂಟಾಗುವುದಷ್ಟೇ ಹೊರತು ನಿಮ್ಮ ಆತ್ಮಿಕ ಜೀವನದಲ್ಲಿ ಆಶೀರ್ವಾದ ಹಾಗೂ ಏನು ಆಶೀರ್ವಾದ ಉಂಟಾಗಬೇಕಾದರೆ ಸತ್ಯವೇದವನ್ನು ಓದಿ ಧ್ಯಾನಿಸಬೇಕು, ಮತ್ತು ಆ ವಾಕ್ಯದ ಹಾಗೆ ನಾವು ಬಾಳಲು ಸಮರ್ಪಿಸಬೇಕು. ಪ್ರೇರೆ, ಕಾದಂಬರಿಯಾಗಿ ಓದಿದರೆ ಅದು ಅರ್ಥವಾಗುವುದಿಲ್ಲ. ದೇವರ ಆಶೀರ್ವಾದ. ಹೀಗೆ ನಾವು ಓದಿ ಧ್ಯಾನಿಸಿದ ವೇದ ಭಾಗವನ್ನು ಮನಸ್ಸಿನಲ್ಲಿ ಇಟ್ಟು ಪ್ರಾರ್ಥಿಸುವುದು ಬಹಳ ಮುಖ್ಯವಾಗಿದೆ. ಪ್ರೇರೆ, ದೇವರ ಸೇವೆ, ಕರ್ತನೆ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನ್ನ ಒದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದೇನು. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ. ದಿನವೆಲ್ಲ ಅದೇ ನನ್ನ ಧ್ಯಾನ. ಕೀರ್ತನೆಗಳ ಗ್ರಂಥ 119:11 92 97 ವಾಕ್ಯದಲ್ಲಿ ದಾವಿದನು ಬರೆದಿದ್ದಾನೆ. ಪ್ರೇರೆ, ಹೌದು, ನಾವು ಕೂಡ ಪವಿತ್ರ ವಾಕ್ಯವನ್ನು ಓದಿ ಧ್ಯಾನಿಸೋಣ. ಪ್ರೇರೆ, ಒಂದು 20 ನಿಮಿಷ ದೇವರನ್ನು ಸ್ತುತಿಸಿ ಕೀರ್ತಿಸುವುದು ನೋಡಿದೆವು. 20 ನಿಮಿಷ ಈ ಭಾಗದಲ್ಲಿ ಸತ್ಯವೇದವನ್ನು ಓದುವುದರ ಬಗ್ಗೆ ಧ್ಯಾನಿಸಿದೆವು. ಪ್ರೇರೆ, ದೇವರ ಚಿತ್ತಾನುಸಾರವಾಗಿ ನಾವು ಈ ಭಾಗಗಳಲ್ಲಿ ನಡೆದುಕೊಳ್ಳುವಂತೆ ರಾಜಾದಿರಾಜ ಘನ ದೇವರ ಪುತ್ರ ಸತ್ಯ ದೇವರ ಪುತ್ರ ನಿತ್ಯಜೀವವಾದ ಯೇಸು ಕ್ರಿಸ್ತ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಆಮೇನ್, ಆಮೇನ್. ಪ್ರೇರೆ, ಮುಂದಿನ ವಾಕ್ಯ ಭಾಗದಲ್ಲಿ ಹೇಗೆ ಪ್ರಾರ್ಥಿಸುವುದು ಎನ್ನುವುದನ್ನು ನೋಡಿಕೊಳ್ಳೋಣ. ಪ್ರಾರ್ಥನೆ ಮೂಲಕ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ದೇವ, ನಿಮ್ಮ ಜೀವ ನೀಡುವ
ರಕ್ಷಣೆ ನೀಡುವ, ಸ್ವಸ್ಥ ಮಾಡುವ, ನಿತ್ಯ ಜೀವ ನೀಡುವ, ಬಿಡುಗಡೆಯನ್ನುಂಟು ಮಾಡುವ, ಅಭಿಷೇಕ ನೀಡುವ ನಿಮ್ಮ ಬಲವಾದ ಕೈಗಳಲ್ಲಿ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಉಪಯೋಗವಾಗುವ ವಾಕ್ಯಗಳನ್ನು ಧ್ಯಾನಿಸಿದೆವು ತಂದೆ. ನಾವು ಕೂಡ ಆಸಕ್ತಿಯಿಂದ, ಶ್ರದ್ಧೆಯಿಂದ, ಭಯಭಕ್ತಿಯಿಂದ ನಿಮ್ಮ ವಾಕ್ಯವನ್ನು ಓದಿ ಧ್ಯಾನಿಸಲು, ಅದರಂತೆ ಜೀವಿಸಲು, ಸಮರ್ಪಿಸಿಕೊಳ್ಳಲು ವಾಕ್ಯವನ್ನು ಹೇಳಿದ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ತಂದೆ. ಹೀಗೆ ಮಾಡಿ ಕತ್ತಲೆಯ ಎಲ್ಲ ಶಕ್ತಿಗಳಿಂದ ನಿಮ್ಮ ಮಕ್ಕಳನ್ನು ಬಿಡುಗಡೆ ಮಾಡಿ ಸ್ವತಂತ್ರರನ್ನಾಗಿ ಮಾಡಿ ನಿಮ್ಮ ಸುರಕ್ಷಿತ ರಾಜ್ಯಕ್ಕೆ ನಮ್ಮೆಲ್ಲರನ್ನು ಸೇರಿಸಬೇಕೆಂದು ಸ್ವರ್ಗದ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ಪ್ರಿಯರೇ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ಸನ್ನಿಧಿ, ಶಕ್ತಿ, ಬಿಡುಗಡೆ, ಆಶೀರ್ವಾದ, ಜಯ, ನಿತ್ಯ ಜೀವ, ಜ್ಞಾನ, ಆರೋಗ್ಯ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ ಸಭೆ ಸಹವಾಸದೊಂದಿಗೂ, ನಿಮ್ಮ ಕೈ ಕೆಲಸದೊಂದಿಗೂ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ಯೇಸು ರಕ್ತವೇ ಜಯ, ಅಂಧಕಾರ ಕ್ರಿಯ ಲಯ. ಹಾಲೆಲೂಯ್ಯ. ಥ್ಯಾಂಕ್ ಯು ಜೀಸಸ್.